ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಾಬುದಾನ ವೆಜ್ ವಡೆ ಅಂದರೆ ಸೀಮೆ ಅಕ್ಕಿ ಮತ್ತು ಸ್ವಲ್ಪ ತರಕಾರಿಗಳನ್ನ ಹಾಕಿ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಸಾಬುದಾನ ಮುನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸಲಿ ತೊಳೆದು ಅದು ಮುಳುಗುವಷ್ಟು ನೀರು ಹಾಕಿ ಅರ್ಧ ಗಂಟೆ ನೆನೆಸಿಡಬೇಕು ಆಗ ಸೀಮೆ ಅಕ್ಕಿ ಸಾಫ್ಟಾಗಿ ನೆಂದಿರುತ್ತೆ ಈ ಸೀಮೆ ಅಕ್ಕಿ ಉಪಯೋಗಿಸಿ ನಾವು ಇಡ್ಲಿ ದೋಸೆ ರೊಟ್ಟಿ ಕಿಚಡಿ ಎಲ್ಲ ಮಾಡ್ಬೋದು ಒಂದು ಫಸ್ಟ್ ವಿಡಿಯೋದಲ್ಲಿ ಸೀಮೆ ಅಕ್ಕಿದು ಸ್ನ್ಯಾಕ್ಸ್ ಮಾಡಿದ್ದೀನಿ ಅದನ್ನು ನೀವು ನೋಡ್ಬೋದು ತುಂಬ ಈಸಿಯಾಗಿದೆ ಈಗ ಅರ್ಧ ಗಂಟೆ ಆಗಿದೆ ಸೀಮೆ ಅಕ್ಕಿ ಸಾಫ್ಟಾಗಿ ನಿಂದಿದೆ ಇದನ್ನು ಸ್ಟ್ರೈನರಲ್ಲಿ ಹಾಕ್ಕೊಂಡು ಸ್ಪೂನಲ್ಲಿ ಒತ್ತಿ ನೀರೆಲ್ಲ ತೆಗಿಬೇಕು ಆಮೇಲೆ ಅದನ್ನೊಂದು ಬೌಲು ಶಿಫ್ಟ್ ಮಾಡಿಕೊಳ್ಳೋಣ ತರಕಾರಿ ತಿನ್ನಲ್ಲ ಅಂತ ಹಠ ಮಾಡೋ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಐದು ನಿಮಿಷಕ್ಕೆ ಖಾಲಿ ಮಾಡ್ತಾರೆ ಟ್ರೈ ಮಾಡಿ ನೋಡಿ ಈಗ ಈ ಒಡೆಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಚಿರುಟ್ಟಿ ರವೆ ಒನ್ ಟೇಬಲ್ ಸ್ಪೂನು ರವೆ ಹಾಕೋದ್ರಿಂದ ಸೊಪ್ಪು ತರಕಾರಿಯಲ್ಲಿರೋ ನೀರು ಅಂಶ ಎಲ್ಲ ಹೀರ್ಕೊಂಡು ಗಟ್ಟಿ ಆಗುತ್ತೆ ಬೀನ್ಸು ಸಣ್ಣ ಹೆಚ್ಚಿಟ್ಕೊಂಡಿರೋಂಥದ್ದು ಒಂದು ಟೇಬಲ್ ಸ್ಪೂನು ಕ್ಯಾರೆಟು ಒಂದನ್ನ ತುರಿದಿದ್ದೀನಿ ಅದನ್ನು ನೀರನ್ನ ತೆಗೆದು ಇಡಬೇಕು ಅದು ಒಂದು ಟೇಬಲ್ ಸ್ಪೂನ್ ಅಷ್ಟಾಗುತ್ತೆ ಮತ್ತು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣ ಹೆಚ್ಚಿಟ್ಕೊಂಡಿರೋದು ಒಂದೊಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಮೀಡಿಯಮ್ದು ಅದನ್ನು ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಆಲೂಗಿಡ್ಡನ ಬೇಯಿಸಿ ನ್ಯಾಶ್ ಇಟ್ಕೊಂಡಿದ್ದೀನಿ ಶುಂಠಿ ಒಂದು ಟೀ ಸ್ಪೂನು ಸಣ್ಣ ಹೆಚ್ಚಿಟ್ಕೊಂಡಿರೋದು ಹಾಗೆ ಕಡಲೆ ಬೀಜನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಲಿ ಒಂದು ರೌಂಡ್ ಮಾತ್ರ ಅದು ನುಚ್ಚು ಥರ ಮಾಡಿಕೊಳ್ಬೇಕು ಏಕೆಂದರೆ ಒಡೆ ತಿನ್ನಬೇಕಾದ್ರೆ ಕ ಬಾಯಿಗೆ ಕಡಲೆ ಬೀಜ ಸಿಕ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಟೇಸ್ಟೇ ಬೇರೆ ಥರ ಇರುತ್ತೆ ಹಾಗೆ ರಸ ಮೆಣಸಿನಕಾಯಿನ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಳ್ಳಿ ಬೇಡ ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಐದು ನಿಮಿಷ ಹಾಗೆ ಇಡಬೇಕು ಆಮೇಲೆ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಕೈಗೆ ಎಣ್ಣೆ ಹಚ್ಕೊಂಡು ಆಂಬಳ ಥರನೇ ಮಾಡಿ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿ ಮೀಡಿಯಂ ಹೀಟ್ನಲ್ಲಿ ಐದು ನಿಮಿಷ ತನಕ ಕರಿಬೇಕು ಹೀಟ್ ಜಾಸ್ತಿ ಮಾಡಬಾರ್ದು ಮೇಲ್ಗಡೆ ಇರೋ ಪದರ ಮಾತ್ರ ಕೆಂಪಾಗುತ್ತೆ ಒಳಗಡೆ ಬೆಂದಿರೋಲ್ಲ ಇದನ್ನು ನಾವು ಕಡಲೆಬೇಳೆ ವಡೆ ಮತ್ತು ಬೋಂಡ ಬಜ್ಜಿ ಮಾಡೋ ಬದಲು ನಾವು ಸಂಜೆ ಟೈಮ್ ಸ್ನ್ಯಾಕ್ಸ್ ಥರ ಮತ್ತು ಗೆಸ್ಟ್ ಬಂದಾಗಲೂ ಕೂಡ ಮಾಡ್ಬೋದು ಅದರಲ್ಲೂ ಮಕ್ಕಳಿಗೆ ಈ ತರಕಾರಿ ಸೊಪ್ಪು ತಿನ್ನಿಸೋದಕ್ಕೆ ಒಂದು ಒಳ್ಳೆ ಐಡಿಯಾ ಅಂತ ಹೇಳ್ಬೋದು ಐದು ನಿಮಿಷ ಆದಮೇಲೆ ಈ ಥರ ಕಲರ್ ಬಂದ ಮೇಲೆ ತಿರುಗಿಸಿ ಹಾಕಿ ಮತ್ತು ಎರಡು ನಿಮಿಷ ಮೀಡಿಯಂ ಹೀಟ್ನಲ್ಲೇ ಕರಿಬೇಕು ಈ ವಡೆಯಲ್ಲಿ ತರಕಾರಿಗಳು ಕಾಣಿಸೋದೇ ಇಲ್ಲ ಮಕ್ಕಳಿಗೆ ಸೊಪ್ಪು ತರಕಾರಿ ಎಲ್ಲ ಹಾಕಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಸಾಬುದಾನ ವೆಜಿಟೇಬಲ್ ವಡೆ ರೆಡಿಯಾಗಿದೆ ಹೆಲ್ತ್ಗೂ ತುಂಬ ಒಳ್ಳೆಯದು ಮತ್ತು ಇದನ್ನು ಚಟ್ನಿಲಿ ತಿನ್ಬೋದು ಜೇನುತುಪ್ಪ ಅಥವಾ ಈ ಥರ ಟೊಮೊಟೊ ಕೆಚ್ಚಪ್ಪ ಹಾಕ್ಕೊಂಡು ಒಂದು ಗ್ಲಾಸ್ ಟೀ ಅಥವಾ ಕಾಫಿ ಜೊತೆ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು